ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿರೋರು ಕರ್ನಾಟಕ ರಾಜ್ಯದ ಸಾರಿಗೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು. ನಮಸ್ಕಾರ, ಸ್ವಾಗತ ಕಾರ್ಯಕ್ರಮಕ್ಕೆ. ನಿಮ್ಮ ಇಲಾಖೆಯ ಶಕ್ತಿ ಯೋಜನೆ ನಿಮ್ಮ ಗ್ಯಾರಂಟಿಗಳಲ್ಲಿ ಮೊದಲನೇದಾಗಿ ಜಾರಿಯಾಗಿತ್ತು. 50 ಲಕ್ಷ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ, 1000 ಕೋಟಿ ದಾಟಿದೆ ಟಿಕೆಟ್ ದರ. ಏನು ಅನ್ಸುತ್ತೆ ಈ ಸಂದರ್ಭದಲ್ಲಿ ತಮಗೆ? ನಮ್ಮ ಸರ್ಕಾರ ಬಂದಿದ್ದು ಮೇ 20ಕ್ಕೆ, 25ಕ್ಕೆ ಪೋರ್ಟ್‌ಫೋಲಿಯೋ ಅನೌನ್ಸ್ ಮಾಡಿದ್ರು. ಆಮೇಲೆ 11ನೇ ತಾರೀಕು ಜೂನ್ 11ಕ್ಕೆ ನಮ್ಮ ಈ ಶಕ್ತಿ ಕಾರ್ಯಕ್ರಮ ವಿಧಾನಸಭೆ ಮುಂದೆ, ವಿಧಾನಸೌಧದ ಮುಂದೆ ಅದು ಚಾಲನೆ ಕೊಟ್ಟರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಮತ್ತು ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ. ಕೇವಲ 15 ದಿನದಲ್ಲಿ ಪ್ರಿಪರೇಷನ್ ಮಾಡ್ಕೊಂಡ್ವಿ. ಮತ್ತೆ ಇದುವರೆಗೂ ಕೂಡ ಸುಮಾರು 43 ಕೋಟಿಗಿಂತಲೂ ಹೆಚ್ಚು ಜನ ಮಹಿಳೆಯರು ನಮ್ಮ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ, ಶಾಲಾ ಮಕ್ಕಳು ಸೇರಿಸಿ. ಮತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ನಮಗೆ, ನಾವು ಕೂಡ ಇಷ್ಟು ಜನ ಪ್ರತಿನಿತ್ಯ ಪ್ರಯಾಣ ಮಾಡ್ತಾರೆ ಅಂತ ನಾವು ಕೂಡ ಅಂದಾಜು ಮಾಡಿರಲಿಲ್ಲ. ಯಾಕೆಂದರೆ ಪ್ರಾರಂಭದಲ್ಲಿ ಅದಕ್ಕೆ ಮುಂಚೆ ಆವರೇಜು 82 83 84 ಲಕ್ಷನ ಆವರೇಜು ಪ್ರಯಾಣ ಮಾಡ್ತಾಯಿದ್ರು. ಆಮೇಲೆ ಇದು ಶಕ್ತಿ ಕಾರ್ಯಕ್ರಮ ಬಂದಮೇಲೆ ದಿನೇ ದಿನೇ ಜಾಸ್ತಿ ಆಗಿ 1 ಕೋಟಿ 10 ಲಕ್ಷದವರೆಗೂ ಜನ ಇವತ್ತು ಓಡಾಡ್ತಾ ಇದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕದಲ್ಲಿ ಹೆಣ್ಮಕ್ಳು ಪುರುಷರಿಗಿಂತೂ ಜಾಸ್ತಿ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ನಡುವೆ ನಿಮ್ಮ ಯೋಜನೆಯನ್ನ ನಿಲ್ಲಿಸ್ತಾರೆ ಅನ್ನೋ ಒಂದು ವದಂತಿ ಹಬ್ಬದು ತಾವು ಸ್ಪಷ್ಟೀಕರಣ ಕೊಟ್ರಿ. ಗ್ರಾಮೀಣ ಭಾಗದಲ್ಲಿ ಕೆಲವ್ರಿಗೆ ಅನಿಸ್ತು ಅಯ್ಯೋ ನಿಲ್ಲಿಸ್ತಾರೇನೋ ಅಂತ ಭಯ ಕೊಡೋ ಶುರುವಾಗಿತ್ತು. ಈ ವದಂತಿ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ಆಮೇಲೆ ಈಗ ಆವರೇಜ್ ಪ್ರತಿದಿನ ಹತ್ತತ್ರ 60 ಲಕ್ಷನ ಓಡಾಡ್ತಾ ಇದ್ದಾರೆ. ಆಮೇಲೆ ಈ ಶಕ್ತಿ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ವಲ್ಲ, ನಾವು ಅನೌನ್ಸ್ ಮಾಡಿದ್ವಿ ನಮ್ಮ ಪಕ್ಷದಿಂದ, ಇನ್ನೂ ನಮ್ಮ ಸರ್ಕಾರನೇ ಬಂದಿರಲಿಲ್ಲ. ಆಗಲೇ ವಿರೋಧ ಪಕ್ಷ BJPಯವರು ಅವರ ಭಾಷಣಗಳಲ್ಲಿ ಆ ಮುಖಂಡರು ಶಕ್ತಿ ಪ್ರೋಗ್ರಾಮು ಇವರು ಮಾಡೋದಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾರೆ, ಮತ್ತು 4 ಕಾರ್ಪೊರೇಷನ್ಸ್ ಎಲ್ಲ ನಷ್ಟದಲ್ಲಿದೆ, ಇದು ಈ ಥರ ಶಕ್ತಿ ಪ್ರೋಗ್ರಾಮ್ ಎಲ್ಲ ಫ್ರೀಯಾಗಿ ಬಿಟ್ಬಿಟ್ರೆ ಎಲ್ಲ, ಆಮೇಲೆ ಡೀಸೆಲ್ಗೂ ಕಾಸಿರೋದಿಲ್ಲ, ಸಂಬಳಕ್ಕೆ ಕಾಸಿರೋದಿಲ್ಲ ಅಂತೆಲ್ಲ ಅಪಪ್ರಚಾರ ಮಾಡಿದ್ರು. ಬೇಕಂತಲೇ ಅಪಪ್ರಚಾರ ಮಾಡಿದ್ರು, ರಾಜಕೀಯ ಇವಾಗ ಅಪಪ್ರಚಾರ ಮಾಡಿದ್ರು. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ನಾವು ಅನೌನ್ಸ್ ಮಾಡಿದ್ಮೇಲೆ ಆಯ್ತು ಮಾಡಿ ಅಂತ ಹೇಳಬೇಕಾಗಿತ್ತು. ಇಲ್ಲ ಅವರು ಪ್ರಣಾಳಿಕೆಯಲ್ಲಿ ಅವರು ನಾವು ಕೊಡ್ತೀವಿ ಪ್ರಣಾಳಿಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂತಾದ್ರು ಹೇಳಬೇಕಾಗಿತ್ತು. ಅವರಿಗೆ ಸರ್ಕಾರನೂ ಬಂತು ನಮ್ದು, ಆದ್ರೆ ಅವರ ಆರೋಪದಲ್ಲಿ ಸುಳ್ಳಿದೆಯಾ? ಈಗ ಸಾರಿಗೆ ನಿಗಮಗಳು ನಷ್ಟದಲ್ಲಿರೋದು ವರದಿ ಇದೆ, ಇನ್ನೊಂದು ಕಡೆಯಲ್ಲಿ 250 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು ಕೇಳಿದ್ರು, 125 ಕೋಟಿಯನ್ನು ನೀವು ಬಿಡುಗಡೆ ಮಾಡಿದ್ದೀನಿ ಮೊದಲ ಹಂತದಲ್ಲಿ, ಮತ್ತೆ 11,000 ಕೋಟಿಯನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಕಡೆಗೆ ಡೈವರ್ಟ್ ಮಾಡ್ಕೊಂಡಿದ್ದೀರಿ. BJP ಅವ್ರು ಹೇಳ್ತಿರೋದ್ರಲ್ಲಿ ಸ್ವಲ್ಪ ಸತ್ಯ ಇದೆ ಅಂತ ಅನ್ಸೋದಿಲ್ವಾ? ಯಾಕೆ ಸತ್ಯ ಇಲ್ಲ? 4 ಕಾರ್ಪೊರೇಷನ್ ನಷ್ಟದಲ್ಲಿದೆ. ನಾನು ಹಿಂದೆ 4 ವರ್ಷ 4 ತಿಂಗಳು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. 15-16ರಲ್ಲಿ ಸ್ವಲ್ಪ ಲಾಭಕ್ಕೆ ಬಂದಿತ್ತು, ಆಮೇಲೆ ನಷ್ಟ ಆಗಿದೆ. ಆಮೇಲೆ ಸಾರಿಗೆ ಸಂಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ, ದೇಶ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಸಾರಿಗೆ ಸಂಸ್ಥೆಗಳು ಲಾಭದ ದೃಷ್ಟಿಯಿಂದ ಯಾರೂ ಕೂಡ ಓಡಿಸೋದಿಲ್ಲ. ಲಾಭ ಇಟ್ಕೊಂಡು ಓಡಿಸೋದಕ್ಕೆ ಪ್ರೈವೇಟ್ ಆಪರೇಟರ್ಸ್ ಇದ್ದಾರೆ. ನಮ್ಮದೇನಾಗಿದೆ, ನಮ್ಮ ಕರ್ನಾಟಕದಲ್ಲಿ 25,000 ಹಳ್ಳಿಗಳಿದೆ. 25,000 ಹಳ್ಳಿಗಳಲ್ಲಿ ಒಂದು 300-400 ಹಳ್ಳಿಗಳು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಸಾರಿಗೆ ಸೌಲಭ್ಯವನ್ನು ಕೊಟ್ಟಿದ್ದೀವಿ. ಅಂದರೆ ಆ ಗ್ರಾಮಕ್ಕೆ ಹೋಗಬೇಕು ಅಂತಲ್ಲ, ಆ ಗ್ರಾಮದಿಂದ 1.5 ಕಿಲೋಮೀಟ್ರ್ ಹತ್ತಿರದಲ್ಲಿ ಬಸ್ ಹೋಗ್ತಾ ಇದೆ ಅಂದರೆ ಆ ಗ್ರಾಮಕ್ಕೆ ಸೌಕರ್ಯ ಇದೆ ಅಂತ. ಈಗ ಪ್ರೈವೇಟ್ ಆಪರೇಟರ್ಸು ನಷ್ಟ ಆದರೆ ಅವ್ರು ಓಡಿಸಲ್ಲ, ಈಗ ನೋ ಲಾಸ್ ನೋ ಪ್ರಾಫಿಟ್ ಇದ್ದರೂ ಅವ್ರು ಓಡಿಸಲ್ಲ. ಆದರೆ ನಮ್ಮ ಸಾರಿಗೆ ಸಂಸ್ಥೆಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಓಡಿಸ್ತಾ ಇರೋದ್ರಿಂದ ಲಾಭ ನಷ್ಟದ ಪ್ರಶ್ನೆ ನೋಡೋಕ್ಕಾಗಲ್ಲ.
ಹತ್ತು ಜನ ಇದ್ರು ನಾವು ಓಡಿಸಬೇಕು ಆದ್ರೆ ವಾಯುವ್ಯ ನೈರುತ್ಯ ಕನೆಕ್ಟಿವಿಟಿ ಸ್ವಲ್ಪ ಆ ಕಡೆ ಪರವಾಗಿಲ್ಲ ಅಂತ ಅನ್ಸುತ್ತೆ ಕೆಲವು ಭಾಗಗಳಲ್ಲಿ ನೀವೇ ಹೇಳಿದಾಗ 25000 ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳನ್ನು ಇನ್ನೂ ಕೆಎಸ್ಆರ್ಟಿಸಿ ಕನೆಕ್ಟ್ ಮಾಡ್ತಾ ಇಲ್ಲ ನಿಮ್ಮ ಯೋಜನೆಯ ಲಾಭವನ್ನ ಹಲವರು ಪಡೆಕೊಳ್ಳೋ ಸಾಧ್ಯ ಆಗ್ತಿಲ್ಲ ಯಾಕೆಂದ್ರೆ ಕನೆಕ್ಟಿವಿಟಿ ಸಮಸ್ಯೆ ಇದೆ ಇದನ್ನ ಮತ್ತೆ ಏನು ನೌಕರರನ್ನ ಭರ್ತಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಿ ಈ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಅನ್ಕೊಂಡಿದ್ದೀರಿ ತಾವು ಈಗ ನಾನು ಆಗ್ಲೇ ಹೇಳಿದನಲ್ಲ ಒಂದೊಂದು ಕಿಲೋಮೀಟರ್ ಪಕ್ಕದಲ್ಲಿ ಬಸ್ ಹೋದ್ರೆ ಟ್ರಾನ್ಸ್ಪೋರ್ಟ್ ಅವರಿಗೆ ಇದೆ ಅಂತ ನಾವು ಲೆಕ್ಕ ತಗೊಳ್ಳೋದು ಆಮೇಲೆ ಪ್ರೈವೇಟ್ ಬಸ್ಗಳು ಇದೆ ಈಗ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ ಮತ್ತೆ ಈ ಭಾಗ ಶಿವಮೊಗ್ಗ ಬಿಟ್ರೆ ಮಲ್ನಾಡಲ್ಲಿ ಮಲ್ನಾಡು ಕೋಸ್ಟಲ್ ಬೆಲ್ಟ್ ಹೆಚ್ಚು ಪ್ರೈವೇಟ್ ಆಪರೇಟರ್ಸ್ ಇದ್ದಾರೆ ಪ್ರೈವೇಟ್ ಆಪರೇಟರ್ಸ್ ಇರ್ತಕ್ಕಂತ ಕಡೆ ನಮ್ಮ ಬಸ್ಗಳು ಸಹಜವಾಗಿ ಕಡಿಮೆ ಇದ್ದೇ ಇರುತ್ತೆ ಈಗ ಮನಾಪಲ್ಲಿ ನಮ್ಮದು ಹೈದರಾಬಾದ್ ಕರ್ನಾಟಕ ಮನಾಪಲ್ಲಿ ಮತ್ತೆ ಬಿಎಂ ಇದು ಬಿಎಂಟಿಸಿನೂ ಮನಾಪಲ್ಲಿ ಇದೆ ಬೇರೆ ಯಾರಿಗೂ ಇಲ್ಲ ಅವಕಾಶ ಇಲ್ಲ ಕೆಎಸ್ಆರ್ಟಿಸಿ ವ್ಯಾಪ್ತಿನಲ್ಲಿ ಮತ್ತೆ ವಾಯುವ್ಯ ಎರಡು ಕಡೆ ನಾವು ಇದ್ದೀವಿ ಅವರು ಇದ್ದೀವಿ ಮತ್ತೆ ಪ್ರಾರಂಭದಲ್ಲಿ ಆ ರೀತಿ ಎಲ್ಲ ಅಪಪ್ರಚಾರ ಮಾಡಿದ್ರು ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಈಗ ವಿರೋಧ ಪಕ್ಷ ಬಿಜೆಪಿಯವರು ಈ ರೀತಿ ಎಲ್ಲ ಟೀಕೆ ಮಾಡಿದ್ರಲ್ಲ ಹಿಂದೆ ಅವರು ಕೊನೆಗೆ ನಮಗೆ ಅಧಿಕಾರ ಬಿಟ್ಟದ್ರಲ್ಲ 2022 23 ರಲ್ಲಿ 23ಕ್ಕೆ ನಾವು ಬಂದಿದ್ದು ನಾಲ್ಕು ಕಾರ್ಪೊರೇಷನ್ ಇಂದ 4000 ಕೋಟಿ ನಷ್ಟ ಮಾಡಿಟ್ಟಿದ್ರು ನಾಲ್ಕು ಕಾರ್ಪೊರೇಷನ್ 4100 ಕೋಟಿ ನಷ್ಟ ಆಗಿತ್ತು ಯಾರು ನಷ್ಟ ಮಾಡಿದ್ರು ಯಾರು ಅದು ಟೀಕೆ ಮಾಡಿದ್ರು ಗೊತ್ತಿಲ್ವಾ ಬಿಜೆಪಿ ಪಕ್ಷ ಟೀಕೆ ಮಾಡ್ತಾರಲ್ಲ ಕೊನೆ ವರ್ಷ ಅವರ ಆಡಳಿತದಲ್ಲಿ 4300 ಕೋಟಿ ನಷ್ಟ ಮಾಡಿದ್ರು ಒಂದು 3000 ಕೋಟಿ ಸರ್ಕಾರದ ಸಹಾಯನ ಮಾಡಿದ್ರು ಆ ಪ್ರಶ್ನೆ ಬೇರೆ ಆದ್ರೆ ಅವರು ಟೀಕೆ ಮಾಡಕ್ ಮುಂಚೆ ಅವರ ಆಡಳಿತ ಹೇಗಿತ್ತು ಅನ್ನೋದನ್ನು ಅವ್ರು ತಿಳ್ಕೋಬೇಕು ಆಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಪ್ರಾರಂಭದಲ್ಲೇ ಜೂನ್ ತಿಂಗಳು ಪ್ರಾರಂಭದಲ್ಲೇ ಸಾರಿಗೆ ನೌಕರರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಟೀಕೆ ಮಾಡ್ತಾರೆ ಆಮೇಲೆ ಡೀಸೆಲ್ಗೆ ಕಾಸಿರೋದಿಲ್ಲ ಅಂತ ಅವರು ವಾಟ್ಸಪ್ಪಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಟೀಕೆ ಮಾಡ್ತಾರೆ ನಾವು ಸಮಯಕ್ಕೆ ಸರಿಯಾಗಿ ಇದುವರೆಗೂ ಕೂಡ ಸ್ಯಾಲ್ರೀಸ್ ಎಲ್ಲ ಕೊಟ್ಟಿದ್ವಿ ಕೆಎಸ್ಆರ್ಟಿಸಿ ಯಾವತ್ತೂ ಕೂಡ 1ನೇ ತಾರೀಕೆ ಸಂಬಳ ಕೊಡೋದು ಕೊಟ್ಟಿದ್ದಾರೆ ಬಿಎಂಟಿಸಿ 7ನೇ ತಾರೀಕೆ ಕೊಡೋದು ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಮತ್ತೆ ವಾಯುವ್ಯ ಅವರು 15ರವರೆಗೂ ಕೊಡ್ತಾರೆ ಮೊದಲಿಂದಲೂ ಅಷ್ಟೆ ಆದರೆ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಈ ತಿಂಗಳ ಸಂಬಳ ಮುಂದಿನ ತಿಂಗಳು 20ನೇ ತಾರೀಕು 25ನೇ ತಾರೀಕುವರೆಗೂ ಕೊಡ್ತಾ ಇದ್ರು ನಿಗದಿತ ಒಂದು ಟೈಮೇ ಇರಲಿಲ್ಲ ಆದರೆ ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಅವ್ರು ಮಾಡ್ತಾರೆ ನಾವೊಂದ್ಸಲ ಉತ್ತರ ಕೊಟ್ಮೇಲೆ ಅವ್ರು ಸುಮ್ಮನೆ ಆದ್ರು ಸರಿ ನನ್ನ ಬಸ್ಗಳ ಬಗ್ಗೆ ಕೇಳಿ ಅಂದ್ರೆ ಅದನ್ನ ಅಪ್ಗ್ರೇಡ್ ಮಾಡೋದು ಕೆಲವು ದುರಸ್ತಿ ಮಾಡಬೇಕು ಅಂತ ಹೊರಟಿದ್ದೀರಿ ಹೊಸ ಬಸ್ ಕೊಳ್ಳೋದಕ್ಕಿಂತ ಇರೋ ಬಸ್ಗಳನ್ನ ದುರಸ್ತಿ ಮಾಡೋದು ನೌಕರರ ನೇಮಕಾತಿ 13000 ನೌಕರರದು ಇದನ್ನ ಹೇಗೆ ನಡೀತಾ ಇದೆ ಈಗ ನಮ್ಮಲ್ಲಿ 24000 ವಾಹನಗಳಿದೆ ಅದರಲ್ಲಿ ಸ್ವಲ್ಪ ಕೆಎಸ್ಆರ್ಟಿಸಿ ಬಿಎಂಟಿಸಿ ಜಾಸ್ತಿ ಇರುತ್ತೆ ಇಲ್ಲಿ ಯಾಕಂದ್ರೆ ಇದು ಬೆಂಗಳೂರು ನಗರದಲ್ಲೇ ತತ್ರ 8000 ಬಸ್ ಇದೆ ಇನ್ನೂ 1900 ಬಸ್ ಆ್ಯಡ್ ಆಗುತ್ತೆ ಅದರಲ್ಲಿ ನಗರ ಪ್ರದೇಶದಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಸು ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಸಬ್ಸಿಡಿ ಕೊಡ್ತಾ ಇದ್ರು ಏನೋ ಮನೆ ನಿಲ್ಲಿಸಿದ್ದಾರೆ ಮತ್ತು ವಾಯುವ್ಯ ಕರ್ನಾಟಕದಲ್ಲೂ ಕೂಡ ಒಂದು 450 ಎಲೆಕ್ಟ್ರಿಕ್ ಬಸ್ಸಸ್ಸು ಅವರು ಕೂಡ ತಗೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ 2016 ರಿಂದ 16000 ಜನ ರಿಕ್ರೂಟ್ ಇದು ರಿಟೈರ್ಡ್ಮೆಂಟ್ ಆಗಿದ್ದಾರೆ 120000 ನಮ್ಮ ಎಂಪ್ಲಾಯೀಸ್ ಇರೋದು ಅದರಲ್ಲಿ 16000 ಜನ ರಿಟೈರ್ಡ್ ಆಗಿದ್ದಾರೆ ಅದರಲ್ಲಿ ಡ್ರೈವರ್ಸು ಕಂಡಕ್ಟರ್ಸು ಮೆಕ್ಯಾನಿಕ್ಸೇ 100ಕ್ಕೆ 98% ಡ್ರೈವರ್ಸು ಕಂಡಕ್ಟರ್ಸು ಮೆಕ್ಯಾನಿಕ್ಸೇ ಇರೋದು 16000 ಜನ ರಿಟೈರ್ಡ್ ಆದರೂ ಕೂಡ 7 ವರ್ಷದಲ್ಲಿ ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಆಮೇಲೆ ಬಸ್ಸಸ್ಸು ಅಷ್ಟೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ತಗೊಂಡಿದ್ವಿ ಆಮೇಲೆ 4 ವರ್ಷ ಒಂದು ಬಸ್ಸು ತಗೊಳ್ಳಿಲ್ಲ ಕೊನೆಯ ವರ್ಷ ಒಂದು 4000 ಬಸ್ ತಗೊಳ್ಳೋದಕ್ಕೆ ಪೇಪರ್ ವರ್ಕ್ ಎಲ್ಲ ಆಗಿತ್ತು ಟೆಂಡರ್ ಕರೆದು ಸರ್ಕಾರ ಕೂಡ ಅನುಮೋದನೆ ಕೊಟ್ಟಿದ್ರು ಆದರೆ ರಸ್ತೆಗೆ ಯಾವುದು ಇಳಿದಿರಲಿಲ್ಲ ಅದರಿಂದ ಏನಾಯ್ತು ನಮಗೆ ಕರೋನಾ ಆದಮೇಲೆ ಅನೇಕ ಶೆಡ್ಯೂಲ್ಸು ಕ್ಯಾನ್ಸಲ್ ಆಯಿತು ಈಗ ನಾವು 4000 ಬಸ್ಸಿಗೆ ಜೊತೆಗೆ ಮತ್ತೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಒಂದು 1200 ಬಸ್ ಬರುತ್ತೆ ಒಂದು 5000 ಹತ್ತತ್ರ ಹೊಸ ಬಸ್ಸು ಬರುತ್ತೆ
ಮತ್ತೆ ರಿಕ್ರೂಟ್ಮೆಂಟ್ ಅಷ್ಟೇ ಒಂದು 13000 ಜನ ರಿಕ್ರೂಟ್ಮೆಂಟ್ ಗೆ ನಮ್ಮ ನಾಲ್ಕು ಮಂಡಳದಲ್ಲಿ ಅನುಮತಿ ತಗೊಂಡು ಸರ್ಕಾರಕ್ಕೆ ಕಳಿಸಿದೀವಿ ಸರ್ ಸರ್ಕಾರಕ್ಕೆ ಯಾಕೆ ಕಳಿಸಿದೀವಿ ಅಂದ್ರೆ ಈ ಕರೋನಾ ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು ರಿಕ್ರೂಟ್ಮೆಂಟ್ ಅದಕ್ಕೆ ಅನುಮತಿಗೆ ಅಲ್ಲಿ ಕೊಟ್ಟಿದ್ದೀವಿ ಓಕೆ ಇನ್ನ ನಿಮ್ಮ ಇಲಾಖೆ ಬಗ್ಗೆ ಶಕ್ತಿ ಯೋಜನೆ ಏನೇ ಆದರೂ ಕೂಡ ಮಹಿಳೆಯರ ಸಬಲೀಕರಣ ದೃಷ್ಟಿಯಿಂದ ಕ್ರಾಂತಿಕಾರಕ ಬದಲಾವಣೆ ಅದಕ್ಕೊಂದು ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಕಡೆಯಿಂದ ಇನ್ನು ನಿಮ್ಮ ಪಕ್ಷ ಮತ್ತು ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ಈಗ ನಡೆಯುತ್ತಿರುವುದು ಚಂದ್ರಯಾನ 3 ಬಹಳ ಯಶಸ್ವಿಯಾಗಿದೆ ಪ್ರಧಾನಿಗಳು ನಾಳೆ ರೋಡ್ ಶೋ ನಡೆಸುತ್ತಾರೆ ನಿನ್ನೆ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೆಹರು ಕಾಲದಿಂದಲೂ ಏನೂ ಆಗಿಲ್ಲ 20 ವರ್ಷಗಳಲ್ಲಿ ಮಾಡದೇ ಇರೋದನ್ನ ನಾವೀಗ ಸಾಧನೆ ಮಾಡಿದೀವಿ ವಿಜ್ಞಾನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಕಾಂಗ್ರೆಸ್ ಅಂತ ಇದಕ್ಕೇನು ಪ್ರತಿಕ್ರಿಯಿಸ್ತೀರಿ ತಾವು ಅವರಿಗೆ ವಿಜ್ಞಾನ ಜ್ಞಾನ ಅನ್ನದೇ ಇಲ್ಲ ಬಿಜೆಪಿ ಅವರಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ನೆಹರು ಅವರು 1962 ಇಂದಿರಾ ಗಾಂಧಿ ಆಮೇಲೆ ಇಸ್ರೋ ಸಂಸ್ಥೆಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಟವರು ರಾಜೀವ್ ಗಾಂಧಿ ಅವರು ಇವರು ಬಿಜೆಪಿ ಅವರು ಮಾತಾಡ್ತಾರೆ ಅಷ್ಟೇ ಅವರ ಸಾಧನೆ ಶೂನ್ಯ ಸುಮ್ಮನೆ ಮಾತಾಡ್ತಾರೆ ಹೆಚ್ಚು ಒತ್ತು ಕೊಟ್ಟಿದ್ದು ಈಗ ನೆಹರೂರವರು ಇವತ್ತು ನಮ್ಮ ದೇಶದಲ್ಲಿ ಈಗಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ಸ್ ಇದನ್ನೆಲ್ಲ ಕೂಡ ಪ್ರಾರಂಭ ಮಾಡಿದ್ದು ನೆಹರೂರವರ ಬಹುತೇಕ ಅದಕ್ಕೆ ನೆಹರೂರವ್ರನ್ನ ಭಾರತದ ಶಿಲ್ಪಿ ಅಂತ ಅವ್ರನ್ನ ಕರಿತೀವಿ ಆಮೇಲೆ ನಮಗೆ ಬಿಜೆಪಿ ಅವರಿಗೆ ಟೀಕೆ ಮಾಡುವಂಥವ್ರಿಗೆ ಹಿಂದೆ ನಮ್ಮ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮ ಬಡ್ಜೆಟ್ ಎಷ್ಟಿತ್ತು ಅಂತಲೂ ಅವ್ರಿಗೆ ಗೊತ್ತಿಲ್ಲ ಕೇವಲ 200 ಕೋಟಿ ಇತ್ತಷ್ಟೇ ನಮ್ಮ ಬಡ್ಜೆಟ್ಟು ಅಂಥ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕ್ಕೊಂಡು ನಮ್ಮ ದೇಶವನ್ನು ಈ ಮಟ್ಟಕ್ಕೆ ತಂದವರು ಕಾಂಗ್ರೆಸ್ ಸರ್ಕಾರಗಳು ಬಿ ಜೆ ಪಿಯವರು ಸಾಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇವರು ಅಷ್ಟೇ 1947 ರಿಂದ 2014 ವರೆಗೂ ನಮ್ಮ ದೇಶದ ಸಾಲ 52 ಲಕ್ಷ ಕೋಟಿ ಅಷ್ಟೇ ಇದೆ ಈಗ ಇವರು ಬಿ ಜೆ ಪಿಯವರು 9 ವರ್ಷದ ಆಡಳಿತದಲ್ಲಿ 52 ಲಕ್ಷ ಕೋಟಿ ಜೊತೆಗೆ ಇನ್ನೂ 120 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಸಾಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅಷ್ಟೇ ಬಿ ಜೆ ಪಿಯವರು ಆ ಬಿ ಜೆ ಪಿಯವ್ರಿಗೆ ಏನು ತಲೆ ನೋವುಗೋದಿಲ್ಲ ತಲೆ ಮೇಲೆ ಬಿದ್ದಿರುತ್ತೆ ಸರಿಯಾಗಿ ವರ್ಕ್ ಮಾಡಲ್ಲ ಆ ತರದವ್ರು ಈ ರೀತಿ ಟೀಕೆ ಮಾಡ್ತಾರೆ ಇನ್ ರಾಜ್ಯದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಆಪರೇಷನ್ ಹಸ್ತದ ಬಗ್ಗೆ ಆಪರೇಷನ್ ಕಮಲ ಅನೈತಿಕ ಮಾರ್ಗ ಅದ್ರ ಬಗ್ಗೆ ಜನರಿಗೆ ಬೇಸರ ಇದೆ ನೀವೀಗ ಆಪರೇಷನ್ ಹಸ್ತ ಮಾಡಕ್ ಹೊರಟಿದ್ದೀರಿ ಎಸ್ ಟಿ ಸೋಮಶೇಖರ್ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದ್ದಾರೆ ಅವರ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಸಿಗ್ತಿದೆ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತಿದೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು ಒಂದು ಹಿಂದೆ ಆಪರೇಷನ್ ಹಸ್ತ 2 ಬಾರಿ ಮಾಡಿದ್ರು ಬಿಜೆಪಿ ಅವರು ಮಾಡಿ ಆ ಸಂದರ್ಭದಲ್ಲಿ ಅವರಿಗೆಲ್ಲ ಮಂತ್ರಿ ಸ್ಥಾನ ಕೊಟ್ಟು ಇನ್ನು ಅವರ ಚುನಾವಣೆಗಳಿಗೆ ಖರ್ಚು ವೆಚ್ಚಗಳೆಲ್ಲ ನೋಡಿಕೊಂಡು ಆಪರೇಷನ್ ಮಾಡಿದ್ರು ನಮಗೀಗ ಆಪರೇಷನ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ ಯಾಕೆಂದರೆ ನಮಗೆ 135 ಸ್ಥಾನಗಳು ನಮಗೆ ನಾವು ಗೆದ್ದಿದ್ದೀವಿ ಮತ್ತು ಅವರಾಗವರೇ ವಾಲಂಟಿಯರ್ ಆಗಿ ಯಾರತನ ಬರ್ತೀವಿ ಅಂತ ಹೇಳಿದ್ರೆ ನಾವು ಯಾಕೆ ಬೇಡ ಅಂತ ಹೇಳೋದು ಆದರೆ ಅದಕ್ಕೊಂದು ಬದ್ಧತೆ ಈಗ ಮುಖ್ಯಮಂತ್ರಿಗಳು ಹೇಳಿದರು ಉಪಮುಖ್ಯಮಂತ್ರಿಗಳು ಹೇಳಿದರು ನೀವು ಎಲ್ಲ ನಾಯಕರು ಹೇಳಿದರು ಪಕ್ಷದಕ್ಕೆ ಚೂರಿ ಹಾಕಿ ಹೋದವರಿಗೆ ಅಂದರೆ ಬೆನ್ನಿಗೆ ಚೂರಿ ಹಾಕಿ ಹೋದವರಿಗೆ ನಾವು ಯಾವತ್ತೂ ಅವಕಾಶ ಕೊಡಲ್ಲ ಶತ್ರು ಕೊಡೋದಿಲ್ಲ ಅಂತ ಸದನದ ಒಳಗೂ ಹೇಳಿದರು ಅವರಾಗೆ ಬರ್ತೀವಿ ಅಂದ್ರೂ ಕೂಡ ನೈತಿಕತೆ ದೃಷ್ಟಿಯಿಂದ ಸರಿ ಅಂತ ಅನ್ಸುತ್ತಾ ಅವ್ರಿಗೆ ಈ ಟೈಮಲ್ಲಿ ನೀವು ಪವರ್ ಅಲ್ಲಿ ಇದ್ದೀರಿ ನೆಕ್ಸ್ಟ್ ನೀವು ಪವರ್ ಇಲ್ಲ ಅಂತಂದ್ರೆ ಇನ್ ಪವರ್ ಇರೋ ಪಾರ್ಟಿಗೆ ಮತ್ತೆ ಹೋಗ್ತಾರೆ ಇಂಥವ್ರನ್ನ ಸೇರಿಸ್ಕೊಳ್ಳೋ ಅಗತ್ಯ ಏನಿದೆ ಏನ್ ಸಂದೇಶ ಕೊಡ್ತೀರಿ ನೀವು ಅವ್ರ ಮುಖಾಂತರ ಇನ್ನೊಂದು ರಾಜಕೀಯದಲ್ಲಿ ಪರ್ಮನೆಂಟ್ ಎನಿಮೀಸ್ ಯಾರು ಇಲ್ಲ ಪರ್ಮನೆಂಟ್ ಫ್ರೆಂಡ್ಸ್ ಯಾರು ಇರಲ್ಲ ಆಮೇಲೆ ರಾಜಕೀಯದಲ್ಲಿ ಆ ಪರಿಸ್ಥಿತಿಗೆ ತಕ್ಕನಾಗೆ ಈ ನಿರ್ಧಾರಗಳು ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಜನರಿಗೆ ಮಾಡೋ ಅನ್ಯಾಯ ಅಲ್ವಾ ರಾಮಲಿಂಗಾರೆಡ್ಡಿ ಅವರು ಇದು ನೀವುಗಳು ಜನರಿಗೆ ಮೋಸ ಮಾಡ್ತೀರಿ ಅಂತ ಅನ್ಸೋದಿಲ್ವಾ ಯಾಕೆಂದ್ರೆ ಒಂದು ಪಾರ್ಟಿ ಚಿಹ್ನೆಯಿಂದ ಗೆದ್ದಿರ್ತಾರೆ ಇಲ್ಲ ನಾವು ಮಾಡಿದ ತಪ್ಪು ಸರಿ ಇಲ್ಲ ಅಂದಾಗ ಏನ್ ಮಾಡಕ್ಕಾಗಲ್ಲ ವಾಚಾಮಗೋಚರ ನಿಮ್ಗೆಲ್ಲ ಬೈದು ಹೋಗಿರ್ತಾರೆ ಮತ್ತೆ ಈಗ ಅವ್ರಿಗೆ ಬೈತಾರೆ ನೆಕ್ಸ್ಟ್ ಮತ್ತೊಬ್ರಿಗೆ ಬೈತಾರೆ ಏನ್ ಹಂಗಾದ್ರೆ ಒಂದು ಸಿದ್ಧಾಂತವೇ ಇಲ್ವೇ ರಾಜಕೀಯದಲ್ಲಿ ಇನ್ನೊಂದ್ ಏನಂದ್ರೆ ಕೆಲವರು ಮೊದಲಿಂದು ಪಕ್ಷದಲ್ಲಿದ್ದವರು ಇನ್ ಕೆಲವರು ಆ ಪಕ್ಷ ಈ ಪಕ್ಷ ಅಂತಿದ್ದವರು ಅದು ಎರಡು ತರ ಇದೆ ಈಗ ನಾವೆಲ್ಲ ನೋಡಿ ಬಾರ್ನ್ ಕಾಂಗ್ರೆಸ್ ಅಂತೀವಲ್ಲ ಆ ತರ ಅದರಲ್ಲೂ ಒಂದಷ್ಟು ಜನ ಇದ್ದಾರೆ ಒಟ್ಟು ಕಾಂಗ್ರೆಸ್ನವರಿದ್ದಾರೆ ಅಂತ ಅವ್ರಿಗೆ ಏನೋ ಬೇರೆ ಕಾರಣದಿಂದ ಹೋಗಿರ್ತಾರೆ ಒಟ್ಟಿನಲ್ಲಿ ನೀವು ಹೇಳಿದ್ ಸರಿ ಇದೆ ಇದೇ ನಿರ್ಧಾರ ಯಾವುದೇ ಕಾರಣಕ್ಕೆ ಸೇರಿಸಬಾರ್ದು ಅಂತ ಹೇಳಿದ್ರು ಆದರೆ ಪರಿಸ್ಥಿತಿ ಕೆಲವು ಸಂದರ್ಭದಲ್ಲಿ ಆ ರೀತಿ ಅನಿವಾರ್ಯ ಆದಾಗ ಅವರು ಕೂಡ ರಿಯಲೈಸ್ ಮಾಡ್ಕೊಳ್ತಾರೆ ಹೌದು ನಾವು ಮಾಡಿದ್ದು ಸರಿ ಇಲ್ಲ ಅಂತ
ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಕೇಸಸ್ ಬರೋದಂತೂ ನಿಜ ನನಗೆ ಗೊತ್ತಿಲ್ಲಮ್ಮ ಚರ್ಚೆಗಳು ಆಗ್ತಾ ಇದೆ ಪಾರ್ಟಿ ಒಳಗೆ ಅದ ಮಾತುಕತೆಗಳು ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ಎಲ್ಲ ಬರ್ತಾ ಇದೆ ಬರಲು ಬರಬಹುದು ರಾಜಕೀಯದಲ್ಲಿ ಹೀಗೆ ಅಂತ ಹೇಳೋಕೆ ಆಗಲಿಲ್ಲ ಯಾಕೆ ಬೇಕು ಅಂತ ಅನ್ಸುತ್ತೆ ನೀವೇ ಹೇಳಿದಾಗೆ 135 ಪ್ಲಸ್ 1 136 ಇದೆ ಈಗ ಏನು ಸರ್ಕಾರಕ್ಕೆ ಏನು ಯಾವ ರೀತಿ ಸಮಸ್ಯೆ ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಆ ದೃಷ್ಟಿ ಇಟ್ಕೊಂಡು ಪಕ್ಷದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಏನು ಗುರಿ ಹಾಕೊಂಡಿದ್ದೀರಿ ಪಾರ್ಲಿಮೆಂಟ್ ಎಲೆಕ್ಷನ್ ಪಾರ್ಲಿಮೆಂಟ್ ಗೆ ಕನಿಷ್ಠ 20 ಸ್ಥಾನ ಗೆಲ್ಲಬೇಕು ಅಂತ ನಮ್ಮ ಪಕ್ಷದ ಗುರಿ ಲಾಸ್ಟ್ ಟೈಮ್ ನಮಗೆ ಬಹಳ ಕಡಿಮೆ ಆಯಿತು ಒಂದೇ ಒಂದು ಸೀಟ್ ಬಂತು ಕಾರಣ ಏನಂದ್ರೆ ಯಾವತ್ತೂ ಕೂಡ ಕರ್ನಾಟಕದ ರಾಜ್ಯದ ರಾಜಕೀಯದಲ್ಲಿ ಟ್ರಯಾಂಗಲ್ ಫೈಟ್ ಅಲ್ಲಿ ಕಾಂಗ್ರೆಸ್ ಗೆ ಬೆನಿಫಿಟ್ ಇರುತ್ತೆ ಜೆಡಿಎಸ್ ಗೆ ಬೆನಿಫಿಟ್ ಇರುತ್ತೆ ಸ್ಟ್ರೈಟ್ ಫೈಟ್ ಆದಾಗ ಸಹಜವಾಗಿ ಏನಾಗುತ್ತೆ ನೋಡಿ ಜೆಡಿಎಸ್ ಗೆ ನಷ್ಟ ಆಯಿತು ಕಾಂಗ್ರೆಸ್ ಗೆ ನಷ್ಟ ಆಯಿತು ಬಿಜೆಪಿ ಗೆ ಲಾಭ ಆಯಿತು ಟ್ರಯಾಂಗಲ್ ಫೈಟ್ ಅಲ್ಲಿ ಕಾಂಗ್ರೆಸ್ ಗೆ ಲಾಭ ಬಿಜೆಪಿ ಗೆ ಲಾಭ ಆಗುತ್ತೆ ಬಿಜೆಪಿ ಏನಾದರೂ जे डी एस जो सेरकंड्रे जे डी एस मुगद जे डी एस स्थान कष्ट आगे बारी एम पी एलेक्षन बेंगलूरु साउथ मगळु आकांक्षी सद्य मगळु निंतकोबेकु अंत एनु इल्ल पक्षदल्लि मातुकते नडेयता इदे अदेन मगळिगे इन्नु आसक्ति इदेयल्ल नानेन केळलिल्ल केळलिल्ल मनेयल्लि यारादरू ओब्बरु अभ्यर्थिन हाकलेबेकल्ल नावु ಬೆಂಗಳೂರು ಸೌತ್ ಅನ್ನೋದು ಬಿಜೆಪಿ ಯ ಒಂದು ಭದ್ರಕೋಟೆ ಹಂಗ ನೋಡಕ್ಕೆ ಹೋದ್ರೆ ಹರಿಪ್ರಸಾದ್ ಅವರು ಪ್ರಯತ್ನ ಪಟ್ಟರೂ ಕೂಡ ಹತ್ತರಕ್ಕೂ ಹೋಗೋಕಾಗೋದಿಲ್ಲ ಯಾಕೆಂದ್ರೆ ಇಲ್ಲಿ ನಾವು ಓಟ್ಶೀಲ ಆತರ ಇದೆ ಏನು ಅನ್ಸುತ್ತೆ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ಬೆಂಗಳೂರು ಸೌತ್ ಅಲ್ಲಿ ನಾವು ಕೆಂಗಲ್ ಹನುಮಂತ ಅವರು 71 ರಲ್ಲಿ ಗೆದ್ದಿದ್ರು ಅದಾದ್ಮೇಲೆ ಒಂದ್ಸಲಿ ಗುಂಡ್ರಾಯರ್ ಗೆದ್ದಿದ್ರು ಹೌದು ಅಷ್ಟು ಬಿಟ್ರೆ ನಾವು ಬೆಂಗಳೂರು ದಕ್ಷಿಣದಲ್ಲಿ ನಾವು ಗೆದ್ದೇ ಇಲ್ಲ ಅದರ ವಾತಾವರಣ ಹೀಗೆ ಇರೋದಿಲ್ಲ ಬದಲಾವಣೆ ಆಗ್ತಾ ಇರುತ್ತೆ ರಾಜಕೀಯದಲ್ಲಿ ತಯಾರಿ ಶುರುವಾಗಿದೆಯಾ ಲೋಕಸಭೆ ಚುನಾವಣೆಗೆ ನಿಮ್ಮ ತಯಾರಿ ಚುನಾವಣೆ ತಯಾರಿ ಆಗ್ತಾ ಇದೆ ಓಕೆ ಈ ಗ್ಯಾರಂಟಿ ಇದೆಯಲ್ಲ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಲೋಕಸಭೆ ಚುನಾವಣೆಗೆ ಇಡೀ ದೇಶದಾದ್ಯಂತ ಮಾದರಿ ಒಂದು ಮಾಡೆಲ್ ಆಗಿ ಇಟ್ಕೊಳ್ಳೋ ಯೋಜನೆ ಏನಾದರೂ ಇದೆಯಾ ಈಗ ನಮ್ಮ ಗ್ಯಾರಂಟಿಗಳನ್ನ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಹೇಳಿದ್ದಾರೆ ಹೌದು ರಾಜಸ್ಥಾನದಲ್ಲೂ ಹೇಳಿದ್ದಾರೆ ಮತ್ತೆ ನಮ್ಮದು ಅಲ್ಲಿ ಮ್ಯಾನಿಫೆಸ್ಟೋ ಪಾರ್ಲಿಮೆಂಟ್ ಮುಂಚೆ ಇರುತ್ತೆ ನೋಡೋಣ ಏನೇನು ಸೇರಿಸ್ತಾರೋ ಗೊತ್ತಿಲ್ಲ ಸೇರಿಸಬಹುದು ಹೇಳಕ್ಕಾಗೋದಿಲ್ಲ ಕಾರಣ ಏನು ಅಂದ್ರೆ ಈ ನಾವು ಮಾಡಿರತಕ್ಕಂತ ಗ್ಯಾರಂಟಿಗಳು ಇದು ಚುನಾವಣೆ ಸಂದರ್ಭದಲ್ಲಿ ಜನಕ್ಕೆ ನಾವು ಏನು ಆಶ್ವಾಸನೆ ಕೊಡ್ತೀವಿ ಅನ್ನೋದು ಒಂದು ಎರಡನೇದಾಗಿ ಇದರಿಂದ ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಡೀಸೆಲ್ ಬೆಲೆ ಎಷ್ಟಾಗಿದೆ ಗ್ಯಾಸ್ ಬೆಲೆ ಎಷ್ಟಾಗಿದೆ ದಿನನಿತ್ಯದ ಅಗತ್ಯ ವಸ್ತುಗಳು ಎಲ್ಲ ಜಾಸ್ತಿ ಆಗಿದೆ ಹಾಲ್ ಬೆಲೆ ಟ್ಯಾಕ್ಸ್ ಮಕ್ಕಳು ತಿನ್ನೋ ಬಿಸ್ಕೆಟ್ ಮೇಲೂ ಟ್ಯಾಕ್ಸ್ ಪ್ರತಿಯೊಂದು ಜಾಸ್ತಿ ಆಗಿದೆ ಅದರಿಂದ ಜನ ಏನಾಗಿದೆ ಆಮೇಲೆ ವಿದ್ಯುತ್ ಬೆಲೆ ಜಾಸ್ತಿ ನೀರಿನ ಬೆಲೆ ಜಾಸ್ತಿ ಇದು ಪಠ್ಯಪುಸ್ತಕಗಳ ಬೆಲೆ ಜಾಸ್ತಿ ಸ್ಕೂಲ್ ಫೀಸ್ ಜಾಸ್ತಿ ಎಲ್ಲ ಜಾಸ್ತಿ ಆಯಿತು ಆದಾಯ ಜಾಸ್ತಿ ಆಯ್ತಾ ಆದಾಯ ಜಾಸ್ತಿ ಆಗಿಲ್ಲ ಜನಕ್ಕೆ ಸರಿ ಆ ದೃಷ್ಟಿಯಿಂದ ಜನಕ್ಕೆ ಸಹಾಯ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮಗಳನ್ನು ನಾವು ತಂದಿದ್ವಿ ಓಕೆ ಇನ್ನು ಬಿಜೆಪಿ ಅವರು ಏನು ಹೇಳ್ತಾರೆ ಅಂದ್ರೆ ನೀವು ಒಂದು ಪೊಲಿಟಿಕಲ್ ವೆಂಡೇಟಾ ರಾಜಕೀಯ ದ್ವೇಷವನ್ನ ಮಾಡ್ತಾ ಇದ್ದೀರಿ ಈಗ ಪಿಎಸ್ಐ ಇರಬಹುದು ಅಥವಾ ಗುತ್ತಿಗೆದಾರರು ಪ್ರತಿಯೊಂದಕ್ಕೂ ನೀವು ಒಂದು ಅಥವಾ ಬಿಟ್ಕಾಯಿನ್ ಹಾಕರ್ನ ಎಲ್ಲವನ್ನೂ ತನಿಖೆ ಮಾಡಿಸ್ತಾ ಇದ್ದೀರಿ ಈ ತನಿಖೆಯನ್ನ ದ್ವೇಷದ ಕಾರಣಕ್ಕಾಗಿ ಮಾಡ್ತಾ ಇದೆ ಅನ್ನೋದು ಒಂದು ಆರೋಪ ಇದೆ ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ ತಾವು ಇದು ದ್ವೇಷ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಈಗ ಸಬ್ ಇನ್ಸ್ಪೆಕ್ಟರ್ ಸಾಗರ್ನ ಅವರು ಅವಧಿನೆಲ್ಲ ಆಗಿದ್ದು ಈಗಲೂ ಐಜಿ ಒಬ್ಬರು ಜೈಲಲ್ಲೇ ಇದ್ದಾರೆ ಇನ್ನೂ ಅನೇಕರು ಜೈಲಲ್ಲಿದ್ದಾರೆ ಅದರಲ್ಲಿ ಎಸ್ ಐ ಟಿ ಮಾಡೋದ್ರಲ್ಲಿ ತಪ್ಪೇನಿದೆ ಆಮೇಲೆ ಇಂಜಿನಿಯರ್ಸ್ ರಿಕ್ರೂಟ್ಮೆಂಟು ಡಾಕ್ಟರ್ಸ್ ರಿಕ್ರೂಟ್ಮೆಂಟು ಲೆಕ್ಚರರ್ಸ್ ರಿಕ್ರೂಟ್ಮೆಂಟು ಎಲ್ಲ ಮೋಸ ಇದ್ರ ಹಿಂದೆ ಎಲ್ಲ ಈ ರೀತಿ ಇರಲಿಲ್ಲ ನನಗೆ ಜ್ಞಾಪಕ ಇದ್ದಾಗೆ ಎಲ್ಲ ರಿಕ್ರೂಟ್ಮೆಂಟ್ ಮಾಡ್ತಾರೆ ಮಾಡೋಕೆ ಮುಂಚೆನೆ ಎಕ್ಸಾಮ್ ಎಲ್ಲಿ ಕಂಡಕ್ಟ್ ಮಾಡ್ತಾರಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ಮೊದಲೇ ಮಾತುಕತೆ ಆಗಿರುತ್ತೆ ಯಾರ್ಯಾರಿಗೆ ಮಾರ್ಕ್ಸ್ ಹಾಕ್ಬೇಕು ಅಂತ ಅಲ್ಲಿಂದನೇ ಹಾಕ್ಸಿ ಆಮೇಲೆ ಅದನ್ನ ತರ್ತಾರೆ ನೋಡಿದ್ರೆ ಎಲ್ಲ ಮೆರಿಟ್ ಅಂತ ತಿಳ್ಕೊಳ್ತಾರೆ ಯಾರು ಪಾಪ ಚೆನ್ನಾಗಿ ಓದಿರ್ತಾರೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾರೆ ಅಂಥವ್ರಿಗೆ ಅನ್ಯಾಯ ಆಗುತ್ತೆ ಯಾರು ಏನು ಬಲಿಷ್ಠವಾಗಿ ಹಣವಂತರು ಯಾರಿದ್ದಾರೆ ಅವರು ಸೆಕೆಂಡ್ ಕ್ಲಾಸೋ ಥರ್ಡ್ ಕ್ಲಾಸೋ ಬಂದಿದ್ದವ್ರಿಗೆ ಒಳ್ಳೆ ಮಾರ್ಕ್ಸು ಬಂದ್ಬಿಡುತ್ತೆ ಈ ಥರದ ಮೋಸ ಇವ್ರ ಅವಧಿನಲ್ಲಿ ಪ್ರಾರಂಭ ಆಗಿದ್ದು ನಾನು ಹಿಂದೆ ಯಾವತ್ತೂ ಕೂಡ ನೋಡಿರಲಿಲ್ಲ ಓಕೆ
ಇನ್ನವರೇನ್ ಹೇಳ್ತಾರೆ ಅಂದ್ರೆ ಈಗ ಗುತ್ತಿಗೆದಾರರ ಆರೋಪ ಮಾಡಿದ್ರು, ಕಮಿಷನ್ ಆರೋಪ ಮಾಡಿದ್ರು, ಕಂಪ್ಲೇಂಟ್ ಎಲ್ಲ ಆಗಿದೆ, ನೀವು ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೀರಿ, ಆ ಸಮಿತಿ ಟೂಲ್ ಕಿಟ್ ಭಾಗ ಅಂತ ಸಿ ಟಿ ರವಿ ಹೇಳ್ತಾರೆ. ಒಂದು ಗುತ್ತಿಗೆದಾರನ್ನ ಭಯಪಡಿಸಲಾಗ್ತಿದೆ, ಅವ್ರಿಗೆ ಭಯಪಡಿಸಿ ಸುಮ್ಮನೆ ಕೂರಿಸ್ತಾ ಇದ್ದಾರೆ, ತನಿಖೆಯ ಭಯ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ ತಾವು? ಈಗ ಗುತ್ತಿಗೆದಾರರಿಗೆ ಹಣ ಬಾಕಿ ಇದೆ, ಬೇಗ ಕೊಡಿ ಅಂತ ಹೇಳೋದ್ರಲ್ಲಿ ನಾನು ಕೊಡೋಲ್ಲ. ಈಗ ಒಂದು ತಿಂಗಳು ಸಮಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಎಸ್ ಒಂದು ನಾಲ್ಕು ಜನದ ತಂಡ ರಚನೆ ಮಾಡಿ, ಈಗಾಗಲೇ 15 ದಿನ ಆಗೋಯ್ತು, ಇನ್ನಿದ್ರೆ ಇನ್ನೊಂದು 2 ವಾರ ಇರ್ಬೋದು. ಆ 2 ವಾರ ಆದಮೇಲೆ ಆ ತಂಡ ವರದಿ ಕೊಡುತ್ತೆ. ವರದಿ ಕೊಟ್ಟಮೇಲೆ ಎಲ್ಲಿ ಸಮರ್ಪಕವಾಗಿ ಕೆಲಸ ಆಗಿದೆ, ಎಲ್ಲಾಗಿಲ್ಲ ಅಂತ ಅವರು ವರದಿ ಕೊಟ್ಟಮೇಲೆ ಬಿಲ್ ಕೊಡೋ ಪ್ರಶ್ನೆ ಬರೋದು. ಇನ್ನು ವರದಿನೇ ಕೊಟ್ಟಿಲ್ಲ, ಬಿಲ್ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಇದು ರಾಜಕೀಯ ಪಿತೂರಿಯಿಂದ ಆ ರೀತಿ ಮಾಡಿದ್ರು. ಓಕೆ, ಇನ್ನು 2.5 ವರ್ಷ ಆದ್ಮೇಲೆ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಕೆಲವು ನಾಯಕರು ಹೇಳ್ತಾರೆ. ಮುನಿಯಪ್ಪ ಅವರು ಸ್ವಯಂ ಪ್ರೇರಿತವಾಗಿ ಹೇಳ್ತಾರೆ 2.5 ವರ್ಷ ಆದ್ಮೇಲೆ ಬಿಟ್ಟು ಕೊಡಬೇಕು ಅಂತ. ರಾಯರೆಡ್ಡಿ ತರದವರು ಒಂದಷ್ಟು ಅಸಮಾಧಾನ ಹೊರ ಹಾಕ್ತಾರೆ, ಕೆಲವರು ಬದಲಾವಣೆ ಆಗುತ್ತೆ ಅಂತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಮಾಹಿತಿ ಏನ್ ಕೊಡ್ಬೋದು? ಕೇಂದ್ರದಲ್ಲಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದಾರೋ, ಈ ಮಧ್ಯೆ ಏನೇನು ಮಾತುಕತೆಗಳಾಗಿದೆಯೋ ನನಗಂತೂ ಗೊತ್ತಿಲ್ಲ. ಅಂದರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಬದಲಾಯಿಸುವಂಥ ಅವಕಾಶಗಳು ಇರುತ್ತೆ. ಏನು ಪಕ್ಷದಲ್ಲಿ ಬೇರೆ ಎಲ್ಲ ಹಿರಿಯರೆಲ್ಲ ಇರ್ತಾರೆ, ಅವ್ರಿಗೂ ಅವಕಾಶಗಳು ಸಿಕ್ಕಿರೋದಿಲ್ಲ. ಕೆಲವು ಸಂದರ್ಭದಲ್ಲಿ ರೀಶಫಲ್ಲು ಮಾಡ್ತಾರೆ. ಅದ್ರ ಅಗತ್ಯ ಇದೆ ಅಂತ ಅನ್ಸುತ್ತಾ? ಆ ಥರದ ರೀಶಫಲ್ಲು ಪಕ್ಷಕ್ಕೊಂದು ಬೇಕಂತ ಅನ್ಸುತ್ತಾ? ಪಕ್ಷಕ್ಕೆ ಅದು ಅಗತ್ಯ ಇದೆಯೋ ಅಗತ್ಯ ಇಲ್ಲ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು ನಮ್ಮ KPCC ಅಧ್ಯಕ್ಷರು, ಅವ್ರು ತೀರ್ಮಾನ ಮಾಡಿ. ಇನ್ನು ಬೆಂಗಳೂರು ಅಭಿವೃದ್ಧಿಗಾಗಿ ಬಜೆಟ್ ನಲ್ಲಿ ನೀವು ಬಹಳಷ್ಟು ಹಣ ಇಟ್ಟಿದ್ದೀರಿ. ಬೆಂಗಳೂರು ಆಲ್ರೆಡಿ ಅಭಿವೃದ್ಧಿ ಆಗಿದೆ, ಆ ಥರದೊಂದು ಅಗತ್ಯನೇ ಇಲ್ಲ ಅನ್ನೋದು ಕೆಲವು ತಜ್ಞರದ್ದು, ಅಂದ್ರೆ ಇಡೀ ಬೆಂಗಳೂರನ್ನ ಬಲ್ಲ ತಜ್ಞರ ಅಭಿಪ್ರಾಯ ಆಗಿದೆ. ಬೆಂಗಳೂರಿನನ್ನೇ ಇಷ್ಟು ಅಭಿವೃದ್ಧಿ ಮಾಡ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಮೂಲಭೂತ ಸೌಲಭ್ಯ ಕೊಡೋದಕ್ಕೆ, ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು, ನಗರೀಕರಣ ಮಾಡ್ಬೋದು ಅಂತ. ಇದ್ರ ಬಗ್ಗೆ ತಾವು ಬೆಂಗಳೂರಿನವರು ಏನ್ ಅನ್ಸುತ್ತೆ? ಈಗ ಬೆಂಗಳೂರು ನಮ್ಮ 800 ಸ್ಕ್ವೇರ್ ಕಿಲೋಮೀಟರ್ ಇದೆ, ಔಟ್ಸ್ಕರ್ಟ್ಸ್ ಅಲ್ಲಿ ಇನ್ನು ಸಾಕಷ್ಟು ಖಾಲಿ ಜಾಗ ಇದೆ. ಅದಿದ್ರೂ ಕೂಡ ನೀವು ಕನಕಪುರ ರಸ್ತೆ ಹೋಗಿ, ಅದೇ ರೀತಿ ಸರ್ಜಾಪುರ ರಸ್ತೆ ಇರ್ಬೋದು, ಬಂದೆರಡೆ ರಸ್ತೆ ಇರ್ಬೋದು, ಹೊಸಕೋಟೆ ರಸ್ತೆ ಇರ್ಬೋದು, ತುಮಕೂರು ರಸ್ತೆ ಇರ್ಬೋದು, ಒಂದು 20-25 ರಸ್ತೆಗಳು ಬೆಂಗಳೂರಿಗೆ ಬಂದು ಸೇರುತ್ತೆ. 20-25 ಕಿಲೋಮೀಟರ್ ವರೆಗೂ ಕೂಡ ಬೆಂಗಳೂರು ಉದ್ದಕ್ಕೂ ಅಲ್ಲಿ ಅಪಾರ್ಟ್ಮೆಂಟ್ಗಳು, ಮನೆಗಳು, ಲೇಔಟ್ಗಳು, ವಿಲ್ಲಾಸು ಬೆಳೀತಾ ಇದೆ. ಅದರಿಂದ ಬೆಂಗಳೂರು ಹಳೆ ಒಂದು ವ್ಯಾಪ್ತಿಗೆ ಈಗ ಸೀಮಿತ ಅಲ್ಲ, ನಗರ ಜಿಲ್ಲೆ ದಾಟಿ ಬೆಂಗಳೂರು ಬೆಳೀತಾ ಇದೆ. ಅದರಿಂದ ಅವ್ರಿಗೆಲ್ಲ ಕುಡಿಯೋ ನೀರು ಕೊಡಬೇಕು, ಸ್ಯಾನಿಟರಿ ಕೊಡಬೇಕು, ರಸ್ತೆಗಳು ಅಭಿವೃದ್ಧಿ ಆಗಬೇಕು, STPs ಆಗಬೇಕು, ಸ್ಟಾರ್ ಮೋಟ್ರೈನ್ಸ್ ಆಗಬೇಕು, ಅವಶ್ಯಕತೆ ಜಾಸ್ತಿ ಇದೆ. ಯಾಕಂದರೆ 1.5 ಕೋಟಿ 60 ಲಕ್ಷ ಅಧಿಕೃತವಾಗಿ ನಗರ ಜಿಲ್ಲೆಯಲ್ಲೇ ಇದ್ದಾರೆ. ಈ ನಗರ ಜಿಲ್ಲೆ ಬಿಟ್ಟು ಆಚೆನೂ ಬೆಂಗಳೂರು ಬೆಳೀತಾ ಇದೆ, ಈ ರಾಮನಗರವರೆಗೂ ಬೆಳೀತಾ ಇದೆ. ಅದೇ ನೀವು ಹೇಳಿದಾಗೆ ನೀರು ಬಹಳ ಮುಖ್ಯ ಆಗುತ್ತೆ. ಮೇಕೆದಾಟು ನೀವೇ ಪಾದಯಾತ್ರೆ ಮಾಡಿದ್ದೀರಿ, ಇನ್ನೂ ಕೂಡ ಸರಿಯಾಗಿ ಅಪ್ರೂವಲ್ ಸಿಕ್ಕಿಲ್ಲ, ಯಾಕೆ ಹೀಗಾಗ್ತಿದೆ ಮೇಕೆದಾಟು ವಿಚಾರದಲ್ಲಿ? ಕಾವೇರಿ ನಮ್ಗೆ ಅಲ್ಲಿ ನಾವು ನೀರು ಸ್ಟೋರೇಜ್ ಮಾಡೋದಷ್ಟೇ, ಅಲ್ಲಿ ವ್ಯವಸಾಯಕ್ಕೆ ಉಪಯೋಗಿಸೋದಿಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಓಸಲಿ ವಿಪರೀತ ಮಳೆ ಇತ್ತು, 100 TMC ನೀರು ಹರಿದು ಹೋಗ್ಬಿಡ್ತು ಸಮುದ್ರಕ್ಕೆ. ಅದನ್ನ ಸ್ಟೋರೇಜ್ ಮಾಡ್ಕೊಳ್ಳೋದಿಕ್ಕೆ ಅಂತ ಅದನ್ನು ಮೇಕೆದಾಟು ಕಾರ್ಯಕ್ರಮ ನಾವು ಒತ್ತಾಯ ಮಾಡೋದಕ್ಕೆ ಅವನ್ನ ಮಾಡಿದ್ವಿ. ಸ್ಟೋರೇಜ್ ಮಾಡಿಕೊಂಡು ತಮಿಳ್ನಾಡು ಏನು ನೀರು ಕೊಡಬೇಕು ಟ್ರಿಬ್ಯುನಲ್ ಪ್ರಕಾರ ಅವ್ರಿಗೂ ಕೊಡಲಿ, ಉಳಿದಿರ್ತಕ್ಕಂಥದ್ದು ನಾವು ಸ್ಟೋರೇಜ್ ಮಾಡ್ಕೊಳ್ತಾ ಇದ್ರೆ ನಮ್ಮ ಹತ್ರ ನೀರೇ ಇರೋದಿಲ್ಲ. ಸ್ಟೋರೇಜ್ ಮಾಡಿಕೊಂಡು ಅದನ್ನು ಬೆಂಗಳೂರು ನಗರಕ್ಕೆ ಉಪಯೋಗಿಸ್ಬೇಕು. ಈ 1.60 ಕೋಟಿ ಅದರಲ್ಲಿ ಇನ್ನೂ ಸುತ್ತಮುತ್ತಲು ಡೆವಲಪ್ ಆಗ್ತಾ ಇದೆ, ಹತ್ತಿರ 2 ಕೋಟಿ ಜನ ಇರ್ಬೋದು ಬೆಂಗಳೂರು ಸುತ್ತಮುತ್ತಲು ನಗರಗಳಲ್ಲಿ. ಇದಕ್ಕೆಲ್ಲ ನೀರು ನಮ್ಗೆ ಬೇಕೇ ಬೇಕಾಗುತ್ತೆ. ಅದರಿಂದ ಸರ್ ಇನ್ನು ಪರಿಷತ್ತು ಚುನಾವಣೆ ಬಗ್ಗೆ, ಸುಧಾಮ್ ದಾಸ್ ಅನ್ನುವ ವ್ಯಕ್ತಿಯೊಬ್ಬರು 2023 ತಮ್ಮ ವೃತ್ತಿಗೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಅವರನ್ನ ಪರಿಷತ್ಗೆ ನಾಮನಿರ್ದೇಶನ ಮಾಡಿದ್ದೀರಿ. 4 ಹಿರಿಯ ಸಚಿವರು AICC ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ವಿರೋಧ ವ್ಯಕ್ತಪಡಿಸಿ. ಅಂದ್ರೆ ಪಕ್ಷಕ್ಕಾಗಿ ದುಡಿದ 100 ಮಂದಿ ಇದ್ದಾರೆ, ಅದರಲ್ಲಿ ಮನ್ಸೂರ್ ಅಲಿ ಖಾನ್ ಅಂದ್ರೆ ಮುಸ್ಲಿಂ ಒಂದು ಅವಕಾಶ ಕೊಡಿ ಅಂತಾನು ಕೇಳಿದ್ರು, ಅದು ಕೂಡ ಸಿಕ್ಕಿಲ್ಲ. ಯಾಕೆ ಈ ತರದೊಂದು ನಿರ್ಧಾರ ತೆಗೆದುಕೊಳ್ತೀರಿ ತಾವು? ಅವ್ರ ತಂದೆ ಕೂಡ ನಮ್ಮಲ್ಲೇ ಶಾಸಕರಾಗಿದ್ರು, ಪುಟ್ಟದಾಸ್ ಅಂತ.
ಆಮೇಲೆ ಅವರು ಅಧಿಕಾರಿಯಾಗಿ ಸೇವೆ ಮಾಡಿ ರಿಟೈರ್ಡ್ ಆದಮೇಲೆ ಇಲ್ಲೇ ಕಮಿಷನರ್ ಆಗಿದ್ದರು, ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದರು. ಮತ್ತು ಕೊನೆಯಲ್ಲಿ ರಾಜಕೀಯಕ್ಕೆ ಸೇರಿಕೊಂಡ್ರು. ಅಲ್ಲಿ ನಮ್ಮ ಕೋ ಚೇರ್ಮನ್ನು ಆಗಿದ್ದರು ಪ್ರಚಾರ ಸಂಸ್ಥೆಗೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಅಲ್ಲ, ಏನೋ ಒಳ್ಳೆ ಉದ್ದೇಶ ಇಟ್ಕೊಂಡೆ ಮಾಡಿದ್ದಾರೆ ಅನಿಸುತ್ತೆ. ಬೇರೆಯವ್ರಿಗೆ ಕೊಡ್ಬೋಯ್ತು ಅಂತ ಬೇರೆ ಸಚಿವರು ಎಲ್ಲ ಹೇಳ್ತಾರೆ. ಮುಂದಕ್ಕೆ ಅವಕಾಶ ಇದೆಯಲ್ಲ, ಅವ್ರಿಗೂ ಅವಕಾಶ. ಓಕೆ, ಕೊನೆಯದಾಗೆ ನಿಮ್ಮ ಇಲಾಖೆಯ ಬಗ್ಗೆ ನಿಮ್ಗೆ ಏನ್ ಕನಸಿದೆ, ಈ 5 ವರ್ಷಗಳಲ್ಲಿ ಇಲಾಖೆಯನ್ನ ಯಾವ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ತಾವು? ಈಗ ಮುಖ್ಯವಾಗಿ ಟ್ರಾನ್ಸ್ಪೋರ್ಟೇಷನ್, ನಮ್ಮಲ್ಲಿ ಇರ್ತಕ್ಕಂಥ ಈಗಿನ ಪಾಪ್ಯುಲೇಷನ್ಗೆ ಈಗಿರ್ತಕ್ಕಂಥ ಬಸ್ಸುಗಳು ಸಾಕಾಗ್ತಿಲ್ಲ. ಕನಿಷ್ಠ 35,000 ಬಸ್ ಬೇಕಾಗುತ್ತೆ, ಈಗಿರ್ತಕ್ಕಂಥದ್ದೇ 24,000, ಇನ್ನೂ 12,000 ಆ್ಯಡ್ ಮಾಡಬೇಕು. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಒತ್ತು ಕೊಡಬೇಕು. ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ಸ್ ಎಲ್ಲ ಸಾಕಷ್ಟು ಆಗಿದೆ. ಬಸ್ ಸ್ಟ್ಯಾಂಡ್ಸು ಬೆಂಗಳೂರು ನಗರದಲ್ಲಿ TTMCಗಳು, ಅದನ್ನು ಸ್ವಚ್ಛತೆ ಕಾಪಾಡೋದು, ಅದನ್ನು ಚೆನ್ನಾಗಿಟ್ಕೊಳ್ಳೋದು ಒಂದು. ಮತ್ತು ಎರಡನೇದಾಗಿ ಈ ನಗರ ಸಾರಿಗೆ ಕೂಡ ಹೆಚ್ಚು ಒತ್ತು ಕೊಡಬೇಕು. ನಗರ ಸಾರಿಗೆ ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ, ಅಲ್ಲೇ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಗರ ಸಾರಿಗೆ ಕೂಡ ಹಿಂದೆ ನಾನೇ ಪ್ರಾರಂಭ ಮಾಡಿದ್ದು ನಗರ ಸಾರಿಗೆ, ಈಗ ಹೆಚ್ಚು ಒತ್ತು ಕೊಡಬೇಕು. ಮತ್ತು ಎಲೆಕ್ಟ್ರಿಕ್ ಬಸ್ಸಸ್ಗೂ ಕೂಡ ಹೆಚ್ಚು ಆದ್ಯತೆ ಕೊಡ್ತೀವಿ, ಪೊಲ್ಯೂಷನ್ ಕಡಿಮೆ ಆಗಬೇಕು ಅಂತ. 1,20,000 ಜನ ಎಂಪ್ಲಾಯೀಸ್ ಇದ್ದಾರೆ, ಅವರ ಯೋಗಕ್ಷೇಮ ಕೂಡ ನೋಡ್ಕೋಬೇಕು. ಮತ್ತು ಅವ್ರಿಗೆ ನಾವು ಇನ್ಶೂರೆನ್ಸು ಕೂಡ ಮಾಡಿಸ್ತಾ ಇದ್ದೀವಿ. ಏನಾದರೂ ಅಪಘಾತ ಅಥವಾ ಅವರು ಸರ್ವಿಸಲ್ಲಿದ್ದಂಥ ಸಂದರ್ಭದಲ್ಲಿ ಅಕಾಲಿಕ ಮರಣ ಆದರೆ ಅಥವಾ ಅಂಥವ್ರಿಗೆ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕೊಡುವಂಥದ್ದು, ವೆಲ್ಫೇರ್ ಸ್ಕೀಮ್ಸು ಸಾಕಷ್ಟು ಇಟ್ಕೊಂಡಿದ್ದೀವಿ. ಮತ್ತು ಟ್ರಾನ್ಸ್ಪೋರ್ಟಲ್ಲೂ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ಸಾರಿಗೆ ವ್ಯವಸ್ಥೆನಲ್ಲಿ ನಮ್ಮ 4 ಸಂಸ್ಥೆಗಳೇ ಚೆನ್ನಾಗಿರೋದು ದೇಶದಲ್ಲಿ. ಸುಮಾರು ನನಗೆ ಜ್ಞಾಪಕ ಇದ್ದಾಗ ಸುಮಾರು 350 ಅವಾರ್ಡ್ಸ್ ಬಂದಿದೆ ನಮ್ಮ KSRTC ಪ್ರಾರಂಭ ಆದಮೇಲೆ. ಅದರಲ್ಲಿ 204 ಅವಾರ್ಡು ನಾನು ಹಿಂದೆ 4 ವರ್ಷ 4 ತಿಂಗಳು ಇದ್ದಂಥ ಸಂದರ್ಭದಲ್ಲೇ ನಾ ಅವಾರ್ಡ್ಗಳು ಬಂತು. ಮತ್ತು ಈಗ ಮೊನ್ನೆ ಕೂಡ 1-2 ಬಂತು, ಇನ್ನೂ 1-4 ಬಂದಿದೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ಗಳು ಒಳ್ಳೆಯ ಹೆಸರು ಮಾಡಿದೆ, ಇನ್ನೂ ಚೆನ್ನಾಗಿ ಹೆಸರು ಮಾಡಬೇಕು ಅಂತ ಆ ದಿಕ್ಕಲ್ಲಿ ಯೋಚನೆ ಮಾಡ್ತೀನಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ರಾಮಲಿಂಗಾರೆಡ್ಡಿಯವರೇ, ಧನ್ಯವಾದ ತಮಗೆ, ನಮಸ್ಕಾರ. ಆತ್ಮೀರೆ, ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ. ಈ ರೀತಿಯ ವಿಶೇಷ ಸಂದರ್ಶನಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.